ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಒಂದು ಮಾತಿದೆ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಅಂತ ಅದರರ್ಥ ನೀವು ಸರಿಯಾದ ಸಮಯದಲ್ಲಿ ಕೈಗೊಳ್ಳುವ ಒಂದು ಉತ್ತಮ ನಿರ್ಣಯ ನಿಮಗೆ ಮುಂದೆ ಎಷ್ಟೋ ಹೆಜ್ಜೆಗಳಿಗೆ ಆಗುವಷ್ಟು ಲಾಭವನ್ನು ತಂದುಕೊಡಬಲ್ಲದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂತ ಸೊ ಆ ಕಾರಣಕ್ಕೆ ರೈಟ್ ಟೈಮ್ನಲ್ಲಿ ರೈಟ್ ಡಿಸಿಷನ್ ನೀವು ಕೈಗೊಳ್ಳಬೇಕಾಗುತ್ತೆ ರಿಟೈರ್ಮೆಂಟ್ ಬಗ್ಗೆ ಪ್ರತಿಯೊಬ್ಬರು ಸ್ಮಾರ್ಟ್ ಆಗಿ ಆಲೋಚನೆ ಮಾಡಬೇಕಾದ ತಮ್ಮ ಯೌವ್ವನಾವಸ್ಥೆಯಲ್ಲೇನೆ ಪ್ಲಾನ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಈ ಸಂದರ್ಭದಲ್ಲಿ ನಮಗೆ ಕಾಣುತ್ತೆ ಸೊ ಹೀಗಾಗಿ ನೀವು ಕೈಗೊಳ್ಳಬೇಕಾಗಿರುವ ಕೆಲ ಕ್ರಮಗಳ ಕುರಿತು ಅದು ಎಷ್ಟು ಲಾಭದಾಯಕ ಆಗಿರುತ್ತೆ ಅಂಡ್ ಎಲ್ಲಿ ನೀವು ಎಡವಬಾರದು ಅನ್ನೋದರ ಕುರಿತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ರಚಿಸಿರುವ ಪುಸ್ತಕ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು ಒಂದೇ ಪುಸ್ತಕದಲ್ಲಿ ಎರಡು ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನ ಕಲಿಯೋದಕ್ಕೆ ಸಿಗುತ್ತೆ ಈ ಪುಸ್ತಕವನ್ನು ನೀವು ಪಡ್ಕೊಳ್ಬೇಕು ಓದಬೇಕು ಅಂತ ಆದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು ಎಲ್ಲ ಬುಕ್ ಸ್ಟೋರ್ ಈ ಪುಸ್ತಕದ ಪ್ರತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದೇ ಡಿಸ್ಕ್ರಿಪ್ಷನ್ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ದು ನಂಬರ್ ಗಳಿಗೆ ಕರೆ ಮಾಡೋ ಮುಖೇನ ನೀವು ಈ ಬುಕ್ ಅನ್ನು ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನು ಸಂಗ್ರಹಿಸಬಹುದು ನೋಡಿ ನೀವು ಪ್ರಾಪರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಮಾಡಿಸಿಕೊಂಡಿದ್ದೀರಿ ಟರ್ಮ್ ಇನ್ಶೂರೆನ್ಸ್ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಅದು ನಿಮ್ಮ ಕುಟುಂಬದ ಪರವಾಗಿ ನೀವು ಕೈಗೊಂಡಿರುವ ದೊಡ್ಡ ದೊಡ್ಡ ಡಿಸಿಷನ್ ಅದನ್ನು ನಿಭಾಯಿಸೋದಕ್ಕೆ ನೀವಿಲ್ಲದೆ ಹೋದ್ರೂ ಅಲ್ಲಿ ಸಹಾಯ ಆಗುತ್ತೆ ಅನ್ನೋ ಥರದ ಆಪ್ಷನ್ ನೀವು ಈಗಾಗಲೇ ಆಕ್ಟಿವ್ ಆಗಿ ಇಟ್ಕೊಂಡಿದ್ದೀರಿ ಸ್ಟಡಿ ಇನ್ಕಮ್ ಸೋರ್ಸ್ ಇದೆ ಅನ್ನೋದನ್ನು ಅಸ್ಯೂಮ್ ಮಾಡ್ತಾ ಮುಂದುವರಿತಾ ಇದನ್ನು ಹೇಳ್ತಾ ಇದ್ದೀವಿ ಇನ್ಶೂರೆನ್ಸ್ ಇರಬೇಕು ಟರ್ಮ್ ಇನ್ಶೂರೆನ್ಸ್ ಓಕೆ ಸ್ಟಡಿ ಇನ್ಕಮ್ ಇದೆ ಅನ್ನೋದನ್ನ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ನೀವು ರಿಟೈರ್ಮೆಂಟ್ಗಾಗಿ ಸೇವ್ ಮಾಡೋದಿದೆಯಲ್ಲ ಅದು ಏನಕ್ಕೂ ಆಗೋದಿಲ್ಲ ಇನ್ವೆಸ್ಟ್ ಮಾಡೋದನ್ನು ಈಗಲೇ ಆರಂಭಿಸಿ ಎಲ್ಲೋ ಒಂದು ಕಡೆ ಹಣ ಶೇಖರಿಸಿ ಇಡ್ತಾ ಇದ್ರೆ ಅದು ನಿಮ್ಮ ದೊಡ್ಡತನ ಗ್ರೇಟ್ ಅದನ್ನಾದರೂ ನೀವು ಮಾಡ್ತಿದ್ದೀರಿ ಎಷ್ಟೋ ಜನ ಅದನ್ನು ಮಾಡೋದಿಲ್ಲ ಆದರೆ ಸೇವಿಂಗ್ ಇಸ್ ನಾಟ್ ಎನಫ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹಣ ಬೆಳೆಯುವಂಥ ಏನು ಯೋಜನೆಗಳಿರ್ತವೆ ಅದರಲ್ಲಿ ನೀವು ಹಣವನ್ನು ತೊಡಗಿಸಬೇಕಾಗುತ್ತೆ ಯಾಕಂದರೆ ಈಗ ನೀವು ಮೂವತ್ತು ವರ್ಷದ ವಯಸ್ಸಿನಲ್ಲಿದ್ದರೆ ಈಗಲಿಂದ ನೀವು ಸೇವ್ ಆ್ಯಂಡ್ ಇನ್ವೆಸ್ಟ್ ಮಾಡ್ತಾ ಹೋದಂತೆ ನಿಮ್ಮ ಅರವತ್ತು ಅರವತ್ತೈದು ವರ್ಷದ ವಯಸ್ಸಿಗೂ ಅದು ಬಳಕೆಗೆ ಬರೋದು ಸೊ ಆ ಮೂವತ್ತು ಮೂವತ್ತೈದು ವರ್ಷದ ಇನ್ಫ್ಲೇಷನ್ ಎಫೆಕ್ಟ್ ಇದೆಯಲ್ಲ ಅದನ್ನ ಪರಿಗಣಿಸಿ ನೀವು ಇನ್ವೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಡುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಹಾಗಿದ್ದಾಗ ಬರೀ ಸೇವಿಂಗ್ ನಿಂದ ಏನು ಲಾಭ ಆಗೋದಿಲ್ಲ ಸೊ ಸೇವಿಂಗ್ ಅಲ್ಲ ನಿಮ್ಮ ಆಪ್ಷನ್ ಇನ್ವೆಸ್ಟ್ಮೆಂಟ್ ಸೊ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಲೋಚನೆ ಮಾಡಿ ಮುಂದಿನದು ಒಂದು ವೇಳೆ ಸಾಲಗಳಿದ್ರೆ ಇ ಎಮ್ ಐ ಕಮಿಟ್ಮೆಂಟ್ನಲ್ಲೇ ನೀವು ಜೀವನವನ್ನು ದುಡ್ತಾ ಇದ್ದೀರಿ ಅನ್ನೋದಾದರೆ ಅದರ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡಿ ಯಾಕೆ ಅಂದರೆ ಪ್ರತಿಯೊಂದು ವಸ್ತುವಿಗೂ ಅಥವಾ ಪ್ರತಿಯೊಂದು ಲಕ್ಷುರಿಗೂ ಸಾಲ ಮಾಡ್ತೀರಿ ಇ ಎಮ್ ಐ ಕಟ್ತೀರಿ ಪ್ರತಿ ತಿಂಗಳು ನಿಮ್ಮ ಸಂಬಳದ್ದು ಒಂದಿಷ್ಟು ಅಮೌಂಟ್ ಅಂತ ಇ ಎಮ್ ಐಗೆ ಹೋಗ್ತಾ ಇದ್ರೆ ಆ ಇ ಎಮ್ ಐ ಅಸೆಟ್ನ ಮೇಲೆ ಹಾಕ್ತಾ ಇದ್ದರೆ ಪರವಾಗಿಲ್ಲ ಯಾವುದೋ ಒಂದು ಆಸ್ತಿಯ ಮೇಲೆ ಅದನ್ನು ಬಿಟ್ಟು ನೀವು ಯಾವುದೋ ಇನ್ನೊಂದು ದೊಡ್ಡ ಮಟ್ಟದ ರೆಸ್ಪಾನ್ಸಿಬಿಲಿಟಿ ತಗೊಳ್ತಿದ್ದೀರಿ ಕಾರು ಪದೇ ಪದೇ ಚೇಂಜ್ ಮಾಡ್ತೀರಿ ಕಾರಿಗೆ ನೀವು ಸ್ಪೆಂಡ್ ಮಾಡ್ತಿದ್ದೀರಿ ಅದು ಅಸೆಟ್ ಅಲ್ಲ ಅದೊಂದು ಲಯಬಿಲಿಟಿ ಸೊ ಅಸೆಟ್ ಅಂತ ಬಂದಾಗ ನೀವು ಸೈಟ್ಗಾಗಿ ಇ ಎಮ್ ಐ ಕಟ್ತಿದ್ರಿ ಅದಾದ ಮೇಲೆ ಮನೆ ಕಟ್ಟೋದಕ್ಕೆ ಸಾಲ ತಗೊಂಡು ಇ ಎಮ್ ಐ ಕಟ್ತಿದ್ದೀರಿ ಸೊ ಅಸೆಟ್ ಆ ಥರದ ಅಸೆಟ್ನ ಮೇಲೆ ನೀವು ಸಾಲ ಕಟ್ತಾ ಇದ್ರೆ ಅದನ್ನು ಪ್ಲಾನ್ ಮಾಡಿಕೊಂಡು ಬೇಗ ತೀರಿಸಿಕೊಳ್ಳುವಂಥ ಆಲೋಚನೆಗಳನ್ನು ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಹಾದಿಯಲ್ಲಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ಗೆ ಅವಕಾಶವನ್ನು ಮಾಡಿಕೊಡಿ ಮೂರನೇದು ಸ್ಕ್ಯಾಮ್ಸ್ಟರ್ಗಳು ಅಂದರೆ ನಿಮಗೆ ಟೋಪಿ ಹಾಕೋದಕ್ಕಂತಲೇ ವ್ಯವಸ್ಥಿತವಾಗಿ ಕಾಯ್ತಾ ಕೂತಿರುವ ದೊಡ್ಡದೊಂದು ಬಳಗ ಇದೆ ಸೊ ರಿಟೈರ್ಮೆಂಟ್ಗೆ ತಯಾರಿ ಮಾಡಿಕೊಳ್ಳುವ ಹಾದಿಯಲ್ಲೂ ಯಾರೇ ಆದ್ರೂ ನಿಮ್ಮ ಕಷ್ಟಪಟ್ಟು ದುಡಿದ ಹಣ ಸ್ಕ್ಯಾಮ್ಸ್ಟರ್ಸ್ ಪಾಲ್ ಆಗಬಾರ್ದು ಆ ಬಗ್ಗೆ ಹುಷಾರಾಗಿರಬೇಕು ಅದು ರಿಟೈರ್ಮೆಂಟ್ ಹತ್ತಿರ ಹತ್ತಿರಕ್ಕೆ ಬಂದವರು ನನ್ನ ಹತ್ರ ಒಂದು ಬಲ್ಕ್ ಇಪ್ಪತ್ತು ಲಕ್ಷನೋ ಹದಿನೈದು ಲಕ್ಷನೋ ರಿಟೈರ್ಮೆಂಟ್ ಕಾರ್ಪಸ್ ಬಂದಿದೆಯಪ್ಪ ಇದನ್ನು ಒಂದು ಕಡೆ ಇಟ್ಬಿಟ್ಟು ನಾನು ಒಳ್ಳೆ ಇಂಟ್ರೆಸ್ಟ್ ತೊಗೊಂಡು ಆರಾಮಾಗಿ ಇದ್ಬಿಡ್ತೀನಿ ನಂಗೆ ಮಂತ್ಲಿ ಮಂತ್ಲಿ ಇಷ್ಟು ಸಿಗುತ್ತೆ ನಿಮಗೆ ಯಾವ ಆಫರ್ ಕೇಳಿದ ತಕ್ಷಣ ಅರೆವಾ ಈ ಆಫರ್ ತುಂಬ ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೋ ಆ ಆಫರ್ನ ಬಗ್ಗೆ ಅಟ್ಲೀಸ್ಟ್ ಒಂದೆರಡು ಮೂರು ಕಡೆ ವಿಚಾರಿಸಿ ಅದರಿಂದ ಏನು ರಿಸ್ಕು ಒಂದು ವೇಳೆ ಇದನ್ನು ನಾನು ಹ್ಯಾಂಡಲ್ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅನ್ನೋದರ ಕುರಿತಾಗಿ ಇನ್ನರ್ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಆ ಬಳಿಕ ನಿರ್ಣಯವನ್ನು ಕೈಗೊಳ್ಳಿ ನೋಡೋದಕ್ಕೆ ಕೇಳೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಕಣ್ಣು ಮುಚ್ಕೊಂಡು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ವ್ಯವಸ್ಥಿತ ಜಾಲ ಈ ಥರ ರಿಟೈರ್ಮೆಂಟ್ ಕಾರ್ಪಸ್ ಅನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋರಿಗೆ ಟೋಪಿ ಹಾಕೋದಕ್ಕೆ ಕಾಯ್ತಾ ಇರ್ತಾರೆ ಈ ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ಹೈ ಇಂಟ್ರೆಸ್ಟ್ ಕೊಟ್ಬಿಡ್ತಾರೆ ಅಂತಾನೋ ಯಾವುದೋ ಒಂದು ಜಾತಿ ಆಧಾರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ ಅಂತಾನೋ ಇದು ಯಾವುದಕ್ಕೂ ಕಿವಿಗೊಡೋದಕ್ಕೆ ಹೋಗಬೇಡಿ ಕಂಪ್ಲೀಟ್ ರಿಸ್ಕನ್ನು ನೀವು ಮಾಡುವಂತಹ ರಿಸರ್ಚ್ನ ಆಧಾರದವಾಗಿ ನೀವು ಇಟ್ಕೊಂಡು ಮುಂದುವರಿಬೇಕಾಗುತ್ತೆ ಯಾರೋ ಹೇಳಿದ್ರು ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ಬಿಡ್ತಾರೆ ಕೆಲವೊಬ್ರು ನಾನು ರೀ ನಾನೇ ಗ್ಯಾರಂಟಿ ಅಂದ್ಬಿಡ್ತಾರೆ ಮೇ ಬಿ ನಿಮ್ಮ ಫ್ಯಾಮಿಲಿಯ ದೊಡ್ಡ ಬಿಗ್ ಶಾಟ್ ಇರಬಹುದು ಅವರು ಆದ್ರೂ ನಂಬೋದಕ್ಕೆ ಹೋಗಬೇಡಿ ಕಂಪ್ಲೀಟ್ಲಿ ಅದರ ಬಗ್ಗೆ ತಿಳ್ಕೊಂಡು ತುಂಬ ಪ್ರಶ್ನೆಗಳನ್ನು ಕೇಳಿ ಆ ಬಳಿಕ ಮುಂದುವರಿ ನಾಲ್ಕನೆಯದು ಇದು ತುಂಬ ತುಂಬ ಇಂಪಾರ್ಟೆಂಟು ಅನೇಕರು ಇದನ್ನು ಫಾಲೋ ಮಾಡೋದಿಲ್ಲ ಫಿನಾನ್ಷಿಯಲ್ ಪ್ಲಾನರ್ಸ್ ಅಥವಾ ಸಜೆಷನ್ ಕೊಡೋದಕ್ಕೆ ಅಂತಲೇ ಯಾರೆಲ್ಲ ಕಲಿತಿರ್ತಾರೆ ಅಥವಾ ಅವರು ಪ್ರೊಫೆಷನಲಿ ಆ ಕೆಲಸದಲ್ಲಿ ಪಳಗಿರ್ತಾರೆ ಅವರನ್ನು ಸಂಪರ್ಕಿಸೋದು ಬಹಳ ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಎಷ್ಟೋ ಪ್ರಕರಣಗಳ ಎಕ್ಸ್ಪೀರಿಯೆನ್ಸ್ ಅವರಿಗಿರುತ್ತೆ ಎಷ್ಟೋ ವಿಧದ ಮೋಸದ ಪ್ರಕರಣಗಳನ್ನು ಅವರು ಗಮನಿಸಿರ್ತಾರೆ ಅದರಿಂದ ಪಾಠ ಕಲ್ತಿರ್ತಾರೆ ಅಥವಾ ಅದರಿಂದ ಆಚೆ ಬರೋದಕ್ಕೆ ಯಾರಿಗೋ ಸಹಾಯ ಮಾಡಿರ್ತಾರೆ ಇನ್ನೇನು ಆ ಟ್ರ್ಯಾಪ್ನಲ್ಲಿ ಸಿಕ್ಕಾಕ್ಕೊಳ್ಳುವಂಥವರನ್ನು ತಪ್ಪಿಸಿರ್ತಾರೆ ಈ ಎಕ್ಸ್ಪೀರಿಯೆನ್ಸು ನಿಮಗಿರೋದಿಲ್ಲ ಆ ಕಾರಣಕ್ಕೆ ನೀವು ಫಿನಾನ್ಷಿಯಲ್ ಪ್ಲಾನರ್ಗಳ ಅಡ್ವೈಸನ್ನು ಪಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಆ್ಯಂಡ್ ಒಬ್ಬರನ್ನ ಕೇಳಿ ಅಲ್ಲಿಗೆ ಡಿಸೈಡ್ ಮಾಡಬೇಕು ಅಂತಲೂ ಇಲ್ಲ ನೀವು ಯಾರತ್ರನಾದರೂ ಕೇಳೋದಕ್ಕೆ ಹೋದಾಗ ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ಹೂಡಿಕೆ ಮಾಡಬೇಕು ಅಂತ ಇಟ್ಕೊಂಡು ಹೋಗಬೇಡಿ ಇಲ್ಲ ಸುಮ್ಮನೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದೀನಿ ಅಂತ ಹೋಗಿ ಆಗ ನಿಮಗೆ ಯಾರೂ ಫೋರ್ಸ್ ಕೂಡ ಮಾಡೋದಿಲ್ಲ ಫಿನಾನ್ಷಿಯಲ್ ಪ್ಲಾನರ್ಗಳ ಅಡ್ವೈಸು ಬಹಳ ಇಂಪಾರ್ಟೆಂಟು ಲಾಸ್ಟ್ಲಿ ನಿಮ್ಮ ಭವಿಷ್ಯದ ಎಕ್ಸ್ಪೆನ್ಸನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಹೋಗಬೇಡಿ ಐದು ಲಕ್ಷ ಬಿಟ್ರೆ ಸಾಕು ಈಗ ಐದು ಲಕ್ಷ ತುಂಬ ದೊಡ್ಡ ಅಮೌಂಟ್ ಅಂತ ಅನಿಸ್ಬಹುದು ಈ ಐದು ಲಕ್ಷ ಉಳಿಸೋದಕ್ಕೆ ನೀವು ಹತ್ತು ವರ್ಷನೋ ಹದಿನೈದು ವರ್ಷನೋ ಕಷ್ಟಪಟ್ಟಿರಬಹುದು ಆದರೆ ಇನ್ನು ಇಪ್ಪತ್ತಿಪ್ಪತ್ತೈದು ವರ್ಷ ಆದಮೇಲೆ ಐದು ಲಕ್ಷ ಏನಕ್ಕೂ ಅಲ್ಲ ಒಂದು ವೇಳೆ ಇದೇ ರೀತಿ ಇನ್ಫ್ಲೇಷನ್ ರೇಟು ಬರೆದ್ರೆ ಆ ಕಾರಣಕ್ಕೆ ಭವಿಷ್ಯದ ಎಕ್ಸ್ಪೆನ್ಸನ್ನು ಸರಿಯಾಗಿ ಅಂದಾಜು ಮಾಡಿ ಫಿನಾನ್ಷಿಯಲ್ ಪ್ಲಾನರ್ ಹತ್ರ ಹೋಗ್ತಿರಲ್ವಾ ಆಗ ಇದನ್ನು ಒಂದು ಅಂಡರ್ಲೈನ್ ಮಾಡಿಟ್ಕೊಂಡು ಇದನ್ನು ನೀವು ಕೇಳಬೇಕಾಗತ್ತೆ ವೈ ಬಿಕಾಸ್ ಎಜುಕೇಷನ್ ಇನ್ಫ್ಲೇಷನ್ ಬೇರೆ ಥರ ಇದೆ ಜನರಲ್ ಇನ್ಫ್ಲೇಷನ್ ಬೇರೆ ಥರ ಇದೆ ಹೆಲ್ತ್ ಸೆಕ್ಟರ್ ಇನ್ಫ್ಲೇಷನ್ ಬೇರೆ ಥರ ಇದೆ ರಿಯಲ್ ಎಸ್ಟೇಟು ಅದರಲ್ಲಿ ಆಗ್ತಿರುವಂಥ ಇನ್ಫ್ಲೇಷನು ಹೀಗೆ ಪ್ರತಿಯೊಂದು ಸೆಕ್ಟರಿಗೂ ಬೇರೆ ಬೇರೆ ಥರದ್ದಿದೆ ಸೊ ನೀವು ರಿಟೈರ್ಮೆಂಟ್ ಲೈಫಿಗೆ ಯಾವುದು ಇದನ್ನ ಸಹಾಯಕ್ಕೆ ಬರುತ್ತೆ ಅಂತ ನೀವು ಕಾಯ್ತಿದ್ದೀರೋ ಈ ಹತ್ತು ಲಕ್ಷ ರೂಪಾಯಿ ಇದ್ಬಿಟ್ರೆ ನಾನು ಹತ್ತು ವರ್ಷ ನನ್ನ ಹೆಲ್ತ್ ಎಕ್ಸ್ಪೆನ್ಸನ್ನು ನಾನು ನೋಡ್ಕೊಳ್ಬಹುದು ಮಾತ್ರೆಗೆ ಸಾಕಾಗುತ್ತೆ ಅಂತ ಅಂದುಕೊಂಡಿದ್ದೀರೋ ಅದರ ಬಗ್ಗೆ ನಿಮ್ಮ ಡಿಸಿಷನ್ ಕುರಿತಾಗಿ ರೀವಿಸಿಟ್ ಮಾಡಿ ಅದನ್ನು ರೀ ಅಸೆಸ್ ಮಾಡಿ ಕರೆಕ್ಟ್ ಆಯ್ದು ಅಂತ ಆ ಬಳಿಕ ಮುಂದುವರಿ ಈ ಎಲ್ಲ ಅಂಶಗಳನ್ನು ನೀವು ಪಾಲಿಸೋದ್ರಿಂದ ನಿಮ್ಮ ಯೌವನಾವಸ್ಥೆಯಲ್ಲಿ ಮುಂದಿನ ಮೂವತ್ತು ವರ್ಷಗಳ ನಂತರದಲ್ಲಿ ಎದುರಾಗಬಹುದಾದ ಕಷ್ಟ ಕಾಲಕ್ಕೆ ಈಗಲೇ ತಯಾರಿಯನ್ನು ಮಾಡ್ತಾ ಸುಖವಾಗಿ ನಿಮ್ಮ ರಿಟೈರ್ಮೆಂಟ್ ಲೈಫನ್ನು ನೀವು ಕಳೀಬಹುದು ಸೊ ಪ್ಲಾನ್ ಮಾಡಿ ಈ ತರದ ಇನ್ನಷ್ಟು ಮಾಹಿತಿಗಾಗಿ ವಿಸ್ತಾರ ಮನಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ